ಓಂ ಶ್ರೀ ಸಾಯಿರಾಮ್ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಈ ದಿನ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಠ್ಯದ ಎರಡನೇ ಭಾಗ ಅಥವಾ ಮುಂದುವರೆದಿರುವಂತಹ ಭಾಗವನ್ನು ಈ ದಿನ ಗಮನಿಸೋಣ ಈ ವಾಲ್ಪರೈ ಅರಣ್ಯ ನಾಶ ಮಾಡಿ ಅಲ್ಲಿನ ಚಹಾ ತೋಟಗಳನ್ನು ಅಭಿವೃದ್ಧಿ ಮಾಡಿದಾಗ ಆಗುವಂತಹ ಪರಿಣಾಮಗಳನ್ನು ಈ ಭಾಗದಲ್ಲಿ ಲೇಖಕರು ಕಟ್ಟಿಕೊಟ್ಟಿದ್ದಾರೆ ಯಾವ ಒಂದು ಪರಿಣಾಮ ಮತ್ತು ಆ ಪರಿಣಾಮದಿಂದ ಆದಂತಹ ಒಂದು ಘನಘೋರ ಜೀವ ಸಂಕುಲಗಳ ನಾಶ ಈ ಪಠ್ಯದಲ್ಲಿ ಗಮನಿಸೋಣ ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಕಾಲಾಂತರದಿಂದ ಈ ಕಾಡಿನಲ್ಲಿ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ ಎರಡು ಸಾವಿರ ಕೇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು ಅಪರೂಪದ ಬಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು ಆದರೆ ಸಮಯ ಮೀರಿತ್ತು ಅವುಗಳ ಬಗ್ಗೆ ಏನೂ ಮಾಡಲಾಗದಂಥ ಅಸಹಾಯಕತೆ ಎಲ್ಲರದ್ದಾಗಿತ್ತು ನೋಡಿ ಈ ವಾಲ್ಪರೈ ಕೇವಲ ಐವತ್ತು ಅರವತ್ತು ವರ್ಷಗಳಲ್ಲಿ ಈ ಅರಣ್ಯ ಪ್ರದೇಶ ನಾಶವಾಗಿ ಚಹಾ ತೋಟದ ಒಂದು ಅರಣ್ಯ ವಿಸ್ತೀರ್ಣದಲ್ಲಿ ಅರಣ್ಯ ಈ ಅರಣ್ಯವನ್ನು ನಾಶ ಮಾಡಿ ಚಹಾ ತೋಟದ ವಿಸ್ತೀರ್ಣವಾದಾಗ ಅಲ್ಲಿ ಪ್ರಮುಖವಾಗಿ ವಾಸಿಸಿದ್ದ ಜೀವಿ ಅಂದರೆ ಬಾಲದ ಕೋತಿಗಳು ನೋಡಿ ಆ ಅರಣ್ಯದಲ್ಲಿ ಯಾವತ್ತಿಗೂ ಸಹ ಆ ಕೋತಿಗಳು ಬಾಲದ ಕೋತಿಗಳು ನೋಡಿ ಈ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ಬಾಲದ ಕೋತಿಗಳು ಆ ಕೋತಿಗಳು ಯಾವತ್ತೂ ಸಹ ಭೂಮಿಗೆ ಇಳಿಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಅಷ್ಟು ದಟ್ಟವಾದಂಥ ಅರಣ್ಯದಿಂದ ಆವೃತವಾಗಿತ್ತು ಆ ಅರಣ್ಯ ಮತ್ತು ಒಂದು ಮರದಿಂದ ಮತ್ತೊಂದು ಮರಕ್ಕೆ ಈ ಬಾಲದ ಕೋತಿಗಳು ಜಿ ನೆಗೆಯುತ್ತಾ ಬೇಕಾದ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಆನಂದವಾಗಿದ್ವು ಯಾವಾಗ ಈ ವಾಲ್ಪರೈ ಅರಣ್ಯ ನಾಶವಾಯಿತೋ ಆಗ ಅರಣ್ಯ ನಾಶವಾದಾಗ ಅಲ್ಲಿನ ಮರಗಳು ಸಹ ಭೂಮಿಗೆ ಬಿದ್ದವು ಈಗ ನೋಡಿದ್ರೆ ಎಲ್ಲ ಎತ್ತ ಸುತ್ತಮುತ್ತಲು ನೋಡಿದ್ರೂ ಸಹ ಬರೀ ಚಹಾ ತೋಟದ ಗಿಡಗಳಿಗೆ ಮಾತ್ರ ಆ ಕೋತಿಗಳೇನಾದರೂ ಚಹಾ ಎಲೆ ತಿಂತಾವ ಎಷ್ಟು ತಿಂದರೂ ಎಷ್ಟು ತಿನ್ನೋಕ್ಕಾಗುತ್ತೆ ಈಗ ಈ ಸಿಂಹಬಾಲದ ಕೋತಿಗಳ ಸಂಖ್ಯೆ ಕೇವಲ ಎರಡು ಸಾವಿರ ಕೇಳಿದ್ಬಿಟ್ಟಿದೆ ನೋಡಿ ಕೆಲವೇ ನೂ ಕೆಲವೇ ನೂರು ವರ್ಷಗಳಲ್ಲಿ ಇಂತಹ ಪರಿಸ್ಥಿತಿಗೆ ಒದಗಿದೆ ಈ ಸಿಂಹಭಾರದ ಕೋತಿಗಳಿಗೆ ಇವತ್ತು ಇದನ್ನು ಒಂದು ಕೆಂಪು ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಕೆಂಪು ಪಟ್ಟಿಯಲ್ಲಿ ಸೇರಿಸುವುದಂದರೆ ಅರ್ ವಂಶನಾಶ ಅಥವಾ ಆ ಒಂದು ಭೇದದ ಪ್ರಾಣಿ ನಾಶವಾಗ್ತಾ ಇದೆ ಕೊನೆಗೆ ಉಳಿಯುವುದೇ ಇಲ್ಲ ಅಂತ ಆದಾಗ ಅದನ್ನು ರೆಡ್ ಝೋನ್ ಅಥವಾ ಕೆಂಪು ಪಟ್ಟಿಯಲ್ಲಿ ಅದನ್ನು ಸೇರಿಸಿದ್ದಾರೆ ಇವತ್ತು ತುಂಬ ಆತಂಕಕಾರಿ ವಿಷಯ ಏನಂದರೆ ಅದನ್ನು ಮತ್ತೆ ಆ ಸಿಂಹಬಲದ ಕೋತಿಗಳ ವಾಸಸ್ಥಾನವನ್ನು ಮತ್ತೆ ಒಂದು ಪುನರ್ ನೆಲೆಗೊಳಿಸಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಯಾವ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ ಆ ಚಹಾ ತೋಟಗಳಲ್ಲಿ ಓಡಾಡಿಕೊಂಡು ಅಲ್ಲಿ ದ ಕಸದ ಬುಟ್ಟಿಗಳಲ್ಲಿ ಬಿದ್ದಿರುವಂಥದನ್ನ ತಿಂತಾಯಿದೆ ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು ಆದರೆ ಸಮಯ ಮೀರಿತ್ತು ಅವುಗಳ ಬಗ್ಗೆ ಏನು ಮಾಡಲಾಗದಂಥ ಅಸಹಾಯಕತೆ ಇವತ್ತು ಎಲ್ಲದಾಗಿದೆ ಕೇವಲ ಸಿಂಹಬಲದ ಕೋತಿಗಳು ಮಾತ್ರ ಅಲ್ಲ ಅಲ್ಲಿನ ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೂ ಸಹ ಇದೇ ಸ್ಥಿತಿ ಉಂಟಾಯಿತು ಕೆಲವು ಪಕ್ಷಿಗಳು ವಲಸೆ ಹೊರಟೋದು ಪಕ್ಷಿ ಪ್ರಾಣಿಗಳು ವಲಸೆ ಹೋದವು ಇನ್ನು ಕೆಲವೊಂದು ಆ ಪ್ರದೇಶದಲ್ಲಿ ತುಂಬ ಹುಟ್ಟಿ ಬೆಳೆದಿರೋದ್ರಿಂದ ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಾ ಕಡೆ ಹೋಗ್ಲಿಕ್ಕೆ ಆಗದೇ ಅಂಥ ಪರಿಸ್ಥಿತಿಯಲ್ಲಿ ಉಳ್ ಕೆಲವು ಮಾತ್ರ ಉಳ್ಕೊಂಡಿದ್ವು ವಾಲ್ಪರೈ ಮಧ್ಯದಲ್ಲಿ ಪುದು ತೋಟಂ ಎಂಬ ತೋಟವಿದೆ ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿಂತಿದೆ ಇದು ಸುಮಾರು ನಾಲ್ಕು ನೂರು ಎಕರೆ ಪ್ರದೇಶ ನೋಡಿ ಈ ವಾಲ್ಪರೈ ಚಹಾ ತೋಟದ ಮಧ್ಯ ಭಾಗದಲ್ಲಿ ಒಂದು ಪುದು ತೋಟಂ ಎಂಬ ಹೆಸರಿನ ಒಂದು ದೊಡ್ಡ ಟೀ ಎಸ್ಟೇಟ್ ಅಥವಾ ದೊಡ್ಡ ಚಹಾ ತೋಟಗಳ ಒಂದು ಸರಣಿಯೇ ಇದೆ ಅದು ನೂರು ಎಕರೆ ಪ್ರದೇಶಗಳಿಂದ ಆವೃತವಾಗಿದೆ ಅದು ವಾಲ್ಪರೈ ಚಹಾ ತೋಟಗಳ ಕೇಂದ್ರ ಭಾಗ ಆ ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ ನೆಲೆ ತಪ್ಪಿದ ಸುಮಾರು ಮೂವತ್ತು ಸಿಂಹಭಾಗದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ ನೋಡಿ ಆ ಪುದು ತೋಟಂ ಎಂಬ ಅರಣ್ಯ ಪ್ರದೇಶವನ್ನು ಕಡಿದು ಮಾಡಿರುವಂತಹ ಚಹಾ ತೋಟದಲ್ಲಿ ಕೇವಲ ಮೂವತ್ತು ಬಾಲದ ಕೋತಿಗಳು ಮಾತ್ರ ಉಳ್ಕೊಂಡಿದೆ ಇವತ್ತು ಆ ಪ್ರದೇಶಕ್ಕೆ ಹೋದರೆ ನೇರವಾಗಿ ಸೀಳ್ಕೊಂಡು ಹೋಗಿರುವಂಥ ದೊಡ್ಡದಾದ ಅಗಲವಾದ ಒಂದು ಡಾಂಬರ್ ರಸ್ತೆಯನ್ನು ನಾವು ಕಾಣಬಹುದಾಗಿದೆ ಇವತ್ತು ನೆಲೆ ತಪ್ಪಿ ಎಲ್ಲೂ ಹೋಗ್ಲಿಕ್ಕಾಗದೆ ಅಸಹಾಯಕ ಸ್ಥಿತಿಯಲ್ಲಿರುವಂಥ ಕೆಲವೊಂದು ಸಿಂಹ ಕೇವಲ ಮೂವತ್ತು ಬಾಲದ ಕೋತಿಗಳು ಆ ತೋಟದಲ್ಲಿ ಆಶ್ರಯಪಟ್ಟಿದೆ ಎಂದು ಭೂ ಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಆರುವಂತಿಲ್ಲ ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ನೋಡಿ ಈ ಪುದುತೋಟಂನಲ್ಲಿ ಮರಗಳೇ ಇಲ್ಲ ಎಲ್ಲಿ ನೋಡಿದರೂ ಚಹಾ ತೋಟಗಳಿಂದ ಆವೃತಗೊಂಡಿದೆ ಮುಂಚೆ ದಟ್ಟ ಅರಣ್ಯವಾಗಿದ್ದಾಗ ಈ ಸಿಂಹಬಾರದ ಕೋತಿಗಳು ಮರದಿಂದ ಮರಕ್ಕೆ ಜಿಗಿಯುತ್ತಾ ನೆಲೆಸಿದ್ವು ಜೀವಿಸ್ತಾ ಇದ್ವು ಇವತ್ತೇನಾಗಿದೆ ಮರದಿಂದ ಮರಕ್ಕೆ ಜಿಗಿಯಕ್ಕೆ ಅಥವಾ ನೆಗಿಲಿಕ್ಕೆ ಅಲ್ಲಿ ಯಾವುದೇ ಮರಗಳಿಲ್ಲ ಹಾಗಾಗಿ ಆ ಕೋತಿಗಳು ಕೋತಿಗಳೇನು ಮಾಡ್ತಿದೆ ನೆಲಕ್ಕಿಳಿದು ಡಾಂಬರ್ ರಸ್ತೆಯನ್ನು ಆ ಡಾಂಬರ್ ರಸ್ತೆಯಲ್ಲಿ ಸಾಗಿ ಆ ಬದಿಗೆ ಹೋಗಬೇಕಾಗಿದೆ ಇವತ್ತು ಆ ಡಾಂಬರ್ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಅನೇಕ ಕೋತಿಗಳು ಸತ್ತಿವೆ ಮತ್ತು ಇನ್ನೂ ಕೆಲವು ಸಿಂಹಬಾಲದ ಕೋತಿಗಳು ಅಂಗವಿಕಲಗೊಂಡಿವೆ ಇಂತಹ ಒಂದು ದುಸ್ಥಿತಿಯನ್ನು ಆ ಸಿಂಹಬಲದ ಕೋತಿಗಳು ತುಂಬ ಅನಿವಾರ್ಯ ಕರ್ಮದ ರೀತಿ ಆ ರಸ್ತೆಗಳಲ್ಲಿ ಬಿದ್ದು ಸಾಯ್ತಾ ಇದೆ ಅಂತ ನೋಡಿ ಈ ಚಿತ್ರದಲ್ಲಿ ಯಾವುದೋ ಒಂದು ಸಿಂಹಬಾಲದ ಕೋತಿ ಸತ್ತಿರೋ ಒಂದು ಚಿತ್ರವನ್ನು ನಾವು ಗಮನ ನೋಡ್ಬೋದು ಯಾಕಂದರೆ ಮನುಷ್ಯರಿಗೆ ಇರುವಂತಹ ಬುದ್ಧಿ ಆ ಕೋತಿಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವ ಕಡೆಯಿಂದ ವಾಹನಗಳು ಬರ್ತವೆ ಯಾವ ಕಡೆಗೆ ವಾಹನಗಳು ಹೋಗ್ತವೆ ಅದನ್ನು ನೋಡಿಕೊಂಡು ಆ ರಸ್ತೆಯನ್ನು ದಾಟಿ ಹೋಗಬೇಕು ಆ ಆ ಒಂದು ಬುದ್ಧಿಮತ್ತೆ ಇರದೇ ಕಾರಣ ನೋಡಿ ಈ ರೀತಿ ಸಿಂಹದ ಬಾಲದ ಕೋತಿಗಳು ತುಂಬ ಸಾವನ್ನಪ್ಪತ್ತಾಯಿದೆ ಇದೊಂದು ದೊಡ್ಡ ದುರಂತ ಇರುವುದೇ ಕೆಲವು ಬಾಲದ ಕೋತಿಗಳು ಅದರ ದಿನನಿತ್ಯ ಈ ರೀತಿ ಮರವನ್ನು ಇದೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ ಅವುಗಳಿಗೆ ದಯಾಮೃತ್ಯು ದಯಾಮೃತ್ಯು ಅಂದರೆ ಇಂಗ್ಲೀಷ್ನಲ್ಲಿ ಮರ್ಸಿ ಕಿಲ್ಲಿಂಗ್ ಅಂತ ಹೇಳ್ತೇವೆ ಅದನ್ನು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅವು ಅಧಿಕ ಸಾವು ನೋವು ಸಹಜ ಇದರಿಂದಾಗಿ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಬದುಕು ಉಳಿಯಲು ಅವು ಊರಿನ ಅಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೋಡಿ ಇವತ್ತು ಈ ಸಿಂಹಬಲದ ಕೋತಿಗಳೇನ ಎಂಥ ಸ್ಥಿತಿಗೆ ಬಂದಿದೆ ಅಂದರೆ ಇವತ್ತು ಅವಗೆ ಬಾಯಿ ಇಲ್ಲ ಆ ಮೂಕ ರೋಧನೆಯಲ್ಲಿ ಕೇಳ್ಕೊಳ್ತವೆ ನನಗೆ ನಮಗೆ ಜೀವನ ಸಾಕಾಗಿದೆ ಮರ್ಸಿ ಕಿಲ್ಲಿಂಗ್ ಅಂದರೆ ಒಂದು ದಯಾಮೃತ್ಯವನ್ನು ಕೊಟ್ಬಿಡಿ ಯಾಕಂದರೆ ಆ ತಿನ್ನಲಿಕ್ಕೆ ಆಹಾರ ಇಲ್ಲ ಕುಡಿಲಿಕ್ಕೆ ಒಳ್ಳೆಯ ನೀರಿಲ್ಲ ದಿನನಿತ್ಯ ಆ ರಸ್ತೆಗಳಲ್ಲಿ ಓಡಾಡುವ ಆ ವಾಹನಗಳಿಗೆ ಸಿಕ್ಕಿ ಸಾಯುವಂಥ ಸ್ಥಿತಿ ಸಹ ಬಂದುಬಿಟ್ಟಿದೆ ಹಾಗಾಗಿ ಇವತ್ತೇನಾಗಿದೆ ವಿಜ್ಞಾನಿಗಳಾಗ್ಬೋದು ಅರಣ್ಯ ಇಲಾಖೆಯವರಾಗ್ಬೋದು ಸರ್ಕಾರದವ್ರು ಆಗ್ಬೋದು ಈ ದಿನ ಅವುಗಳಿಗೆ ದಯಾಮೃತ್ಯವನ್ನು ದಯಪಾಲಿಸಲು ಸಾಧ್ಯವಾಗ್ತಿಲ್ಲ ಯಾಕೆ ಆ ಈ ಸಿಂಹಬಲದ ಕೋತಿಗಳನ್ನು ಕೆಂಪು ಪಟ್ಟಿಯಲ್ಲಿಟ್ಟಿದ್ದಾರೆ ಕೆಂಪು ಪಟ್ಟಿ ಅಂದರೆ ಏನಂದರೆ ಅಳಿವಿನಂಚಿನಲ್ಲಿರುವ ಪ್ರಜೀವ ಸಂಕುಲಗಳು ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಅದನ್ನು ಸಾಯಿಸುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ಅದಕ್ಕೆ ಆಹಾರ ಸಿಗ್ತಾ ಇಲ್ಲ ಆ ರಸ್ತೆ ಬದಿಗಳಲ್ಲಿ ಆ ತೋಟಗಳಲ್ಲಿ ಕಾರ್ಖಾನೆಗಳ ಬಳಿ ಇರುವ ಆ ಕಸದ ಬುಟ್ಟಿಗಳಲ್ಲಿ ಬಿದ್ದಿರುವಂತಹ ಪೇಪರ್ ಪ್ಲಾಸ್ಟಿಕ್ಗಳಲ್ಲಿರುವಂಥದ್ದನ್ನ ಇರುವಂಥದನ್ನ ತಿಂತ ಜೀವಿಸ್ತಾ ಇದೆ ಇಂಥ ಒಂದು ಕಷ್ಟದ ಪರಿಸ್ಥಿತಿಯನ್ನು ಇವತ್ತು ಎದುರಿಸ್ತಾ ಇದೆ ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ ನೋಡಿ ನಾನು ನಿಮ್ಮ ಮುಂಚೆ ಹೇಳಿದ್ದೆ ಕೊನೆಯ ಹಿಂದಿನ ತರಗತಿಯಲ್ಲಿ ಇಲ್ಲಿ ಸಿಂಹಬಾಲದ ಕೋತಿಗಳಿಗೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆಯೋ ಅದೇ ರೀತಿಯ ಆ ಕರ್ಮದ ಫಲವಾಗಿ ಆ ಕೈಗಾರಿಕೋದ್ಯಮಿಗಳಿಗೆ ಮತ್ತು ಆ ಚಹಾ ತೋಟದ ಎಸ್ಟೇಟ್ ಮಾಲೀಕರಿಗೂ ಸಹ ಅದೇ ಪರಿಸ್ಥಿತಿ ಒದಗಿದೆ ಏನು ಪರಿಸ್ಥಿತಿ ಒದಗಿದೆ ನೋಡಿ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ ಕಾ ಕಂಗಾಲದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆದರೆ ಬದುಕು ಹಸುನುಗೊಳ್ಳುವ ಯಾವ ಭರವಸೆಯೂ ಕಾಣುತ್ತಿಲ್ಲ ನೋಡಿ ಈ ದಿನ ವಾಲ್ಪರೆಯಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತಾ ಇದೆ ಎಂಬ ಒಂದು ಸಂತೋಷ ಆ ಸುತ್ತಮುತ್ತ ಸ್ಥಳೀಯರಿಗಿತ್ತು ನಮಗೇನೋ ಒಂದು ಕೆಲಸ ಸಿಗುತ್ತೆ ಹೊಟ್ಟೆಪಾಡು ಅಂತ ಅಲ್ಲಿನ ಕಾರ್ಮಿಕರು ಕೂಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾಯಿದ್ರು ಇವತ್ತೇನಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಚಹಾ ಪುಡಿಗೆ ಅವಕಾಶ ಇಲ್ಲ ಯಾಕಂದರೆ ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಸ್ವಾದಿಷ್ಟ ಚಹಾವನ್ನು ಬೇರೆ ದೇಶಗಳು ಪೈಪೋಟಿಯಲ್ಲಿ ಬೆಳೀತಾ ಇದೆ ಇವತ್ತೇನಾಗಿದೆ ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಚಹಾಗೆ ಬೇಡಿಕೆ ಕಡಿಮೆಯಾಗಿದೆ ಆದ್ದರಿಂದ ಆ ಮಾರುಕಟ್ಟೆ ಕುಸಿದಿರುವ ಕಾರಣ ಆ ಕೈಗಾರಿಕೋದ್ಯಮಿಗಳು ಯಾರಿದ್ದಾರೆ ಚಹಾ ತೋಟದ ಮಾಲೀಕರು ಕೈಗಾರಿಕೋದ್ಯಮಿಗಳಿಗೆ ದೊಡ್ಡ ಒಡೆತ ಬಿತ್ತು ಯಾವಾಗ ನಮ್ಮ ದೇಶದ ಚಹಾ ರಫ್ತು ಕಡಿಮೆ ಆಯಿತೋ ಆಗ ಇವರ ಉತ್ಪಾದನಾ ವೆಚ್ಚ ಮತ್ತು ಆದಾಯ ಕಡಿಮೆ ಮಾಡಬೇಕಾಯಿತು ಮತ್ತು ಕಡಿಮೆ ಸಹ ಆಯಿತು ಆ ಕಾರ್ಖಾನೆಯ ಏನು ಮಾಡಿದ್ರು ಯಾವಾಗ ರಫ್ತು ಇಳಿಮುಖ ಆಯಿತೋ ಉತ್ಪಾದನಾ ವೆಚ್ಚವನ್ನು ಇಳಿಸಬೇಕಾದ ಅನಿವಾರ್ಯ ಸ್ಥಿತಿಗೆ ಬಂದರು ಉತ್ಪಾದನಾ ವೆಚ್ಚ ಇಳಿಸಲಿಕ್ಕೆ ಯಾಂತ್ರೀಕರಣದ ಮೊರೆ ಹೋದರು ಯಂತ್ರಗಳನ್ನು ತಂದರು ಕಾರ್ಮಿಕರನ್ನ ತೆಗೆಯಲು ಶುರು ಮಾಡಿದ್ರು ಕೆಲಸವನ್ನು ತೆಗೆಯಲು ಶುರು ಮಾಡಿದ್ರು ನೋಡಿ ಒಂದು ಯಂತ್ರ ನೂರು ಜನ ಮಾಡುವ ಕೆಲಸವನ್ನು ಒಂದು ಯಂತ್ರ ಮಾಡುತ್ತೆ ಆಗ ಆ ನೂರು ಜನ ಆ ಕಾರ್ಮಿಕರು ನಿರುದ್ಯೋಗಿಗಳಾಗ್ತಾರೆ ಇಂಥ ಪರಿಸ್ಥಿತಿ ಈ ವಾಲ್ಪರೈನಲ್ಲಿ ಬಂತು ಇದರಿಂದ ಆ ಕಾರ್ಮಿಕರು ಹತ್ತಾರು ವರ್ಷಗಳಿಂದ ಅವು ಅವುಗಳನ್ನೇ ನಂಬಿ ಜೀವನ ಮಾಡ್ತಿದ್ದ ಕಾರ್ಮಿಕರು ಬೀದಿಗೆ ಬಿದ್ದರು ಅಲ್ಲಿ ಯಾವ ರೀತಿ ಸಿಂಹಬಾರದ ಕೋತಿಗಳು ಬೀದಿಗೆ ಬಿದ್ವೋ ಅದೇ ರೀತಿ ಇಲ್ಲಿನ ಕಾರ್ಮಿಕರು ಸಹ ಆ ಕೆಲಸದಿಂದ ಆಚೆ ಬಂದು ಬೀದಿಗೆ ಬಂದರು ಬೀದಿಗೆ ಬಂದು ದಿನನಿತ್ಯ ಅವರು ಕೆಂಪು ಬಾವುಟಗಳ ಹಿಡಿದು ಸ್ಟ್ರೈಕ್ ಮಾಡೋದು ಅಂದರೆ ಅಲ್ಲಿ ಬಂದ್ ಆಚರಿಸುವುದು ಸ್ಟ್ರೈಕ್ ಮಾಡೋದು ಇದೇ ಒಂದು ಅವರ ದಿನನಿತ್ಯದ ಕಾರ್ಯ ಆಗ್ಬಿಟ್ಟಿದೆ ಯಾವ ಸರ್ಕಾರವಾಗಲಿ ಯಾರೂ ಸಹ ಅವರ ಕಾರ್ಮಿಕರ ಕಷ್ಟ ನಷ್ಟಗಳಿಗೆ ದ ಭಾಗಿಯಾಗ್ತಾ ಇಲ್ಲ ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವಿಲ್ಲ ಪ್ರಶಾಂತ ನೀರವತೆಯ ಕುರುಹು ಇಲ್ಲ ಕಾಡಲ್ಲಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆ ಇಲ್ಲ ಬದಲು ಯಂತ್ರದ ಕರ್ಕಶಗಳ ಸದ್ದು ಇವತ್ತು ಎಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ ಅಂದರೆ ಕಾರ್ಮಿಕರಿಗೆ ಆ ಕಾರ್ಮಿಕರು ದಿನನಿತ್ಯ ಕೆಂಪು ಧ್ವಜ ಹಿಡಿದು ಹೋರಾಟ ಮಾಡ್ತಿದ್ರೆ ಆ ಸಿಂಹಬಲದ ಕೋತಿಗಳು ತಮ್ಮ ದಿನನಿತ್ಯದ ಆಹಾರಕ್ಕಾಗಿ ಒದ್ದಾಡ್ತಿದೆ ನೋಡಿ ಹಿಂದೆ ಬಹಳ ಪ್ರಶಾಂತವಾಗಿದ್ದಂಥ ಪರಿಸರ ಇವತ್ತು ಟ್ರ್ಯಾಕ್ಟರ್ಗಳು ಲಾರಿಗಳು ಆ ಯಂತ್ರಗಳ ಕರ್ಕಶ ಧ್ವನಿಗೆ ಆ ಪರಿಸರದ ಆ ಧ್ವನಿ ಇಂಪಾದ ಧ್ವನಿ ಇವತ್ತು ಕರ್ಕಶಮಯವಾಗಿದೆ ಆ ಕಾರ್ಮಿಕರು ದಿನನಿತ್ಯ ಕಾರ್ಮಿಕರ ಮೆರವಣಿಗೆ ಪ್ರತಿಭಟನಾ ಘೋಷಣಾ ಧ್ವಜಗಳು ತುಂಬಿವೆ ಪ್ರತಿಭಟಿಸಬೇಕಿದ್ದ ಸಿಂಹಬಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ ಮನುಷ್ಯರ ಸುಳಿವೆ ಇಲ್ಲದ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ ಅವರದೇ ಸಮಸ್ಯೆ ಅವರದೇ ಗಜಿಬಿಜಿ ಇವತ್ತೇನಾಗಿದೆ ಈ ವಾಲ್ಪರೈ ಪ್ರದೇಶದಲ್ಲಿ ನಿಜವಾಗಿ ಪ್ರತಿಭಟನೆ ಮಾಡಬೇಕಾದವರು ಯಾರು ಅಂದರೆ ಸಿಂಹಬಾಲದ ಕೋತಿಗಳು ಯಾಕಂದರೆ ಆ ಪ್ರದೇಶ ನಿಜವಾಗಿ ಯಾರಿಗೆ ಸೇರಬೇಕಾಗಿತ್ತಂದರೆ ಆ ಸ್ವಚ್ಛಂದವಾಗಿ ಆನಂದವಾಗಿದ್ದಂಥ ಆ ಸಿಂಹಬಾಲದ ಕೋತಿಗಳಿಗೆ ಸೇರಿದ್ದಂಥ ಒಂದು ಪ್ರದೇಶ ಅದು ಇವತ್ತೇನಾಗಿದೆ ನಾವು ಮನುಷ್ಯರು ದುರಾಸೆಯ ಕಾರಣವಾಗಿ ಆ ಚಹಾ ತೋಟಗಳನ್ನು ಮಾಡಿದ್ದೇವೆ ಇವತ್ತು ಅನಾಥವಾಗಿರೋದು ಅವು ಅವುಗಳ ಆ ಪ್ರಾಣಿಗಳ ಜಾಗಕ್ಕೆ ಮನುಷ್ಯರು ಹೋಗಿ ಇವತ್ತು ಆ ಮನುಷ್ಯರು ಏನು ಮಾಡಿದ್ದಾರೆ ಅಂದರೆ ತಾವು ಆಕ್ರಮಿಸಿಕೊಂಡು ಆ ಬೀದಿಗೆ ತಳ್ಳಿದ್ದಾರೆ ಆ ಕೋತಿಗಳನ್ನ ಇವತ್ತು ಅದರ ಕರ್ಮವಾಗಿ ನೋಡಿ ಆ ಕಾರ್ಮಿಕರು ಸಹ ಕೆಲಸ ಕಳ್ಕೊಂಡಿದ್ದಾರೆ ಈ ಉತ್ಪಾದಕರು ಯಾರಿದ್ದಾರೆ ಈ ಕಾರ್ಖಾನೆ ಮಾಲೀಕರು ಸಹ ಉತ್ಪಾದನಾ ವೆಚ್ಚವನ್ನು ಕಡಿತಗೊಳಿಸಿ ಆ ಕಾರ್ಮಿಕ ಕಾರ್ಮಿಕರನ್ನ ತೆಗೆದು ಅವರು ಸಹ ಲಾಸ್ ಆಗ್ತಿದ್ದಾರೆ ಇಂಥ ಪರಿಸ್ಥಿತಿ ಎಲ್ಲರಿಗೂ ಈ ಇನ್ಬ್ಯಾಲೆನ್ಸ್ ಸೈಕಲಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಆದರೆ ಸರ್ಕಾರ ಈ ಕಾರ್ಮಿಕರ ಸಮಸ್ಯೆಗೆ ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಒಂದು ದೊಡ್ಡ ದುರಂತ ಇಂತಹ ಪರಿಸ್ಥಿತಿಯಲ್ಲೂ ಹಾಡು ಅಕ್ಕಿಗಳಾದ ವಿಜಿಲಿಂಗ್ ಥ್ರಶ್ ಬದುಕುಳಿಯುವ ಛಲ ತೊಟ್ಟಿವೆ ಮಿನುಗುವ ಪಾಚಿಗಳನ್ನು ಒದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಅರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು ಈಗ ಪರಿಸ್ಥಿತಿ ಬದಲಾಗಿದೆ ಜರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಅಕ್ಕಿಗಳ ನೆಲೆ ನೋಡಿ ಈ ತ್ ವಿಜಿಲಿಂಗ್ ಥ್ರಶ್ ಎಂಬ ಒಂದು ವಿಶೇಷವಾದ ಪಕ್ಷಿ ಸಂಕುಲ ಒಂದು ಜೀವಿ ಅಲ್ಲಿ ವಾಸ ಮಾಡುತ್ತೆ ಈ ವಿಜಿಲಿಂಗ್ ಥ್ರಶ್ ಅಂದರೆ ಬಹಳ ಇಂಪಾಗಿ ಅಂದರೆ ಶಿಳ್ಳೆ ಹೊಡೆಯುವಂಥ ಒಂದು ನಾದಸ್ತು ಒಂದು ಶಿಳ್ಳೆ ಹೊಡೆಯುವಂಥ ಒಂದು ಸ್ವರ ಸ್ವರವನ್ನು ಅದು ಮಾಡುತ್ತೆ ಅದು ಬಹಳ ಇಂಪಾಗಿರುತ್ತೆ ಯಾವುದೇ ಪಕ್ಷಿ ಈ ರೀತಿ ವಿಸಲ್ ಒಡೆಯುವಂಥ ಅಥವಾ ಶಿಳ್ಳೆ ಹೊಡೆಯುವಂಥ ಕಾರ್ಯವನ್ನು ಮಾಡೋಲ್ಲ ಇದು ಬಹಳ ಅಪರೂಪದ ಒಂದು ಪಕ್ಷಿ ಇದಕ್ಕೆ ಸ್ವಚ್ಛಂದವಾದ ನೀರಿರಬೇಕು ಅದಕ್ಕೆ ಆ ನೀರಲ್ಲಿ ಆಟ ಆಡ್ತಾ ಖುಷಿಯಿಂದ ವಿಜ್ ಆ ಒಂದು ಶಿಳ್ಳೆ ಹೊಡಿತಾ ಸಂತೋಷವಾಗಿರುತ್ತೆ ಏನಾಗಿದೆ ಅಂದರೆ ಸಿಂಹಬಾಲದ ಕೋತಿಗಳು ಯ ನಾಶದ ವಿನಾಶದ ಅಂಚಿಗೆ ಬಂದಿವೆ ಈ ವಿಜಿಲಿಂಗ್ ದ್ರಶ್ಯಗಳು ಮಾತ್ರ ಒಂದು ನಾವು ಬದುಕಿ ತೋರಿಸ್ಬೇಕೆಂಬ ಛಲದೊಂದಿಗೆ ಆ ಜಲಪಾತ ಜರಿಗಳೆಲ್ಲ ನಾಶ ಆಗಿ ಆ ಜರಿಗಳಲ್ಲಿ ಇವತ್ತು ಏನು ಬರ್ತಾ ಇದೆ ಅಂದರೆ ಚರಂಡಿ ನೀರು ಬರ್ತಾ ಇದೆ ಕೊಳಚೆ ನೀರು ಬರ್ತಾ ಇದೆ ಅಲ್ಲಿನ ಕಾರ್ಖಾನೆ ಮತ್ತು ವಾಲ್ಪರೈ ಪಟ್ಟಣದ ನಿವಾಸಿಗಳ ಆ ನೀರು ಇವತ್ತು ಆ ಬೆಟ್ಟ ಗುಟ್ಟಗಳ ಕೆಳಗೆ ಹರಿತ ಜರಿಗಳ ಮೂಲಕ ಹೋಗ್ತಾ ಇದೆ ಈ ವಿಜ್ಲಿಂಗ್ ಏನು ಮಾಡ್ತಾ ಇದೆ ಅದರಲ್ಲೇ ತಮ್ಮ ಕರ್ಮ ಆಡುವುದಕ್ಕ ತನಗೆ ಅನಿವಾರ್ಯ ಕರ್ಮ ಎಂಬಂತೆ ಅವು ಅದರಲ್ಲೇ ಅಲ್ಲೇ ನೆಲೆಸುತ್ತಾ ಅಲ್ಲೇ ಜೀವಿಸುತ್ತಾ ತಮ್ಮ ಜೀವನ ಅಂತಿಮವರೆಗೂ ಅದನ್ನೇ ತಮ್ಮ ಜೀವನದ ಮುಖ್ಯ ಕ ಗುರಿಯನ್ನು ಮಾಡ್ಕೊಂಬಿಟ್ಟಿದೆ ಆ ಪ್ರದೇಶವನ್ನು ಬಿಟ್ಟು ಆ ವಿಜಿಲಿಂಗ್ ಟ್ರಸ್ಟ್ ಅಕ್ಕಿಗಳು ಬೇರೆ ಕಡೆ ಹೋಗ್ತಾ ಇಲ್ಲ ನೋಡಿ ಸಿಂಹಭಾರದ ಕೋತಿಗಳು ಮತ್ತು ವಿಜಿಲಿಂಗ್ ಥ್ರಶ್ ಕೇವಲ ಎರಡು ಪಕ್ಷಿ ಮತ್ತು ಪ್ರಾಣಿಗಳು ಮಾತ್ರ ತೊಂದರೆ ಆಗಿದ್ದಲ್ಲ ಈ ರೀತಿ ಅನೇಕ ಕ್ರಿಮಿಕೀಟಾದಿ ಆ ವನ ಸಂಕುಲಗಳಿಗೂ ಸಹ ತೊಂದರೆಯಾಗಿದೆ ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಿಂದಲೇ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ ಇಲ್ಲಿ ಮುಂದೆ ಮುಖ್ಯ ವಿಚಾರ ಏನಂದರೆ ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಮನುಷ್ಯ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾಗ ಅದರ ಹುಟ್ಟಿನಿಂದಲೇ ಅನ್ನುವುದು ಸಹ ಹಿಂಬಾಲಿಸಿಕೊಂಡು ಬರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ನೋಡಿ ಇವತ್ತು ನಗರೀಕರಣ ಆಗ್ತಾ ಇದೆ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ ನಗರೀಕರಣದಿಂದಾಗಿ ಮತ್ತು ಕಾರ್ಖಾನೆಗಳನ್ನು ಮಾಡ್ತಾ ಇದ್ದಾರೆ ಕಾರ್ಖಾನೆಗಳಿಗೋಸ್ಕರ ಸರ್ಕಾರ ಸಾವಿರಾರು ಹೆಕ್ಟೇರ್ ಭೂಮಿಯನ್ನು ಅರಣ್ಯ ನಾಶ ಮಾಡಿ ವಿದೇಶಿ ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ ಆದರೆ ಇದರಿಂದ ಏನಾಗ್ತಾ ಇದೆ ಅರಣ್ಯ ನಾಶ ಆಗ್ತಿದೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ವಾಯು ಮಾಲಿನ್ಯ ಎಲ್ಲ ರೀತಿ ಮಾಲಿನ್ಯ ಆಗ್ತಾ ಇದೆ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಆ ಅಭಿವೃದ್ಧಿಯಿಂದ ಏನಾಗ್ತಾ ಇದೆ ಒಂದು ಘನಘೋರ ಪರಿಣಾಮವನ್ನು ಸಹ ಆ ಸಮಾಜ ಆ ದರೆ ಎದುರಿಸಬೇಕಾಗುತ್ತೆ ಇಂಥ ಸ್ಥಿತಿ ಈ ವಾಲ್ಪರೆ ಪಟ್ಟಣದಲ್ಲೂ ಬಂದಿದೆ ಅಭಿವೃದ್ಧಿ ಪ್ರಗತಿ ಪರಾಕಾಷ್ಟೆ ಮುಟ್ಟಿದೊಡನೆ ಅವು ಚಿಗುರಡೆದು ದುರಂತದ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತದೆ ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೆಂದು ಹಿಂದಕ್ಕೆ ಬರಲಾರದಂತಹ ಹಂತ ತಲುಪಿರುತ್ತದೆ ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು ನೋಡಿ ಒಂದು ಬಾರಿ ಈ ಅಭಿವೃದ್ಧಿ ಎನ್ನುವುದು ಒಂದು ಹಂತ ತಲುಪಿತಂದರೆ ಮತ್ತೆ ಅದರಿಂದ ಹಿಮ್ಮುಖವಾದ ಚಲನೆಯನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇವತ್ತು ಅನೇಕ ಸಾವಿರಾರು ಎಕರೆಗಳಷ್ಟು ಭೂಮಿ ನಗರೀಕರಣ ಮಾಡಿದ್ದಾರೆ ದೊಡ್ಡ ದೊಡ್ಡ ನಗರಗಳು ಉಟ್ಕೊಂಡಿದೆ ಇವತ್ತು ಎಷ್ಟರ ಮಟ್ಟಿಗೆ ಕೊಳಚೆ ನೀರು ಬರ್ತಾ ಇದೆ ಅಂದರೆ ಅಲ್ಲಿನ ಜಲಮೂಲಗಳೇ ನಾಶವಾಗ್ಬಿಟ್ಟಿದೆ ನೋಡಿ ಉದಾಹರಣೆಗೆ ಬೆಂಗಳೂರ ತೆಗೆದುಕೊಳ್ಳಿ ಅಲ್ಲಿ ಸಣ್ಣ ಒಂದು ಒಂದು ನದಿ ಹರಿತಾ ಇತ್ತು ಇವತ್ತೇನಾಗಿದೆ ಅಂದರೆ ವೃಷಭಾವತಿ ನದಿ ಇವತ್ತು ವೃಷಭಾವತಿ ಮೋರಿ ಆಗಿದೆ ಅದನ್ನು ಗಮನ ಇಡಬೇಕು ಒಂದು ಕಾಲದಲ್ಲಿ ಐವತ್ತಾರು ವರ್ಷ ಅರವತ್ತು ಹಿಂದೆ ಆ ವೃಷಭಾವತಿ ನದಿಯಲ್ಲಿ ನೀರನ್ನು ಕುಡಿಯಲು ಯೋಗ್ಯವಾಗಿತ್ತು ಇವತ್ತು ಕೆಂಗೇರಿ ಮೋರಿ ಎಂಬ ಹೆಸರಿನೊಂದಿಗೆ ಅದನ್ನು ಚರಂಡಿ ಮಾಡಿದ್ದಾರೆ ಅದು ಏನಾಗ್ತಾ ಇದೆ ಎಷ್ಟು ಮಟ್ಟಿಗೆ ಒಬ್ಬ ಮನುಷ್ಯ ಅಭಿವೃದ್ಧಿ ಮಾಡ್ತಾ ಹೋಗ್ತಾನೆ ನಗರಗಳನ್ನಾಗ್ಬೋದು ಕಾರ್ಖಾನೆಗಳನ್ನಾಗ್ಬೋದು ಅದರಿಂದ ಅಷ್ಟೇ ವಿನಾಶವನ್ನು ಎದುರಿಸ್ತಾನೆ ನೋಡಿ ಇವತ್ತು ಬೆಂಗಳೂರಿಗರಿಗೆ ಅಂತರ್ಜಲ ಮಟ್ಟ ಕುಸಿದಿದೆ ಇವತ್ತು ಕುಡಿಲಿಕ್ಕೆ ಒಳ್ಳೆಯ ನೀರು ಸಿಗ್ತಾ ಇಲ್ಲ ಇಂಥ ಸ್ಥಿತಿಯನ್ನು ಜನ ಅಲ್ಲಿ ಎದುರಿಸ್ತಾ ಇದ್ದಾರೆ ಇದು ನಾಗರಿಕತೆ ಆದರ್ಶದೊಡನೆ ಪ್ರಾರಂಭ ಆಗುತ್ತೆ ಯಾವುದೇ ಒಂದು ಅಭಿವೃದ್ಧಿ ನಾನು ಗಮನಿಸಿದಾಗ ಒಂದು ನಾಗರಿಕತೆ ಆದರ್ಶ ಯಾವುದೇ ಒಂದು ಕಾರ್ಖಾನೆ ಮಾಡಿದ್ರೆ ಅಥವಾ ಒಂದು ಅಣುಸ್ತಾವರ ಮಾಡಿದ್ರೆ ಒಂದು ಗಣಿಗಾರಿಕೆ ಪ್ರಾರಂಭ ಮಾಡಿದ್ರೆ ಒಂದು ಕಾರ್ಖಾನೆಯನ್ನು ಮಾಡಿದ್ರೆ ಅಥವಾ ಇನ್ನೊಂದೇನ ಮಾಡಿದಾಗ ಮನುಷ್ಯ ತುಂಬ ಒಂದು ಬೀಗ ಬೀಗ್ತಾನೆ ಏನಕ್ಕೆ ನಾನು ಇಷ್ಟೊಂದು ಸಾಧನೆ ಮಾಡಿದೆ ಅಂತ ಆದರೆ ಅದು ಆರಂಭಿಕ ಅಂತ ಮಾತ್ರ ಭಾಳ ಸಂತೋಷದಾಯಕವಾಗಿರುತ್ತೆ ಮತ್ತೇನಾಗುತ್ತೆ ಕೆಲ ವರ್ಷಗಳ ನಂತರ ಅದರಿಂದ ಪರಿಣಾಮವನ್ನು ಆ ಸಮಾಜ ಎದುರಿಸಬೇಕಾಗುತ್ತೆ ಆ ಸಮಾಜ ಒಂದೇ ಅಲ್ಲ ಮುಂದಿನ ತಲೆಮಾರುಗಳವರು ಸಹ ಎದುರಿಸ್ಬೇಕಾಗುತ್ತೆ ಆದರೆ ನೋಡಿ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ ದುರಂತದ ಶಾಪಕ್ಕೆ ತುತ್ತಾಗುವವರು ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರೆ ಜೀವ ಸಂಕುಲ ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನಡುವೆ ಇರುವ ವಾಲ್ಪರೈ ಅರಣ್ಯ ಸಾಕ್ಷಿಯಾಗಿ ಸಾಕ್ಷಿಯಾಗಿಂತಿದೆ ನಾನು ಹೇಳಿದೆ ಮುಂಚೆ ನಿಮಗೆ ಯಾವುದೇ ಒಂದು ಅಭಿವೃದ್ಧಿಯಿಂದ ಪರಿಣಾಮವನ್ನು ಎದುರಿಸಬೇಕಾಗಿರುವುದು ಕೇವಲ ಆ ತಲೆಮಾರಿನವರಲ್ಲ ಮುಂದಿನ ತಲೆಮಾರಿನವರು ಮಕ್ಕಳು ಮೊಮ್ಮಕ್ಕಳು ಅದನ್ನು ಎದುರಿಸಬೇಕಾಗುತ್ತೆ ನೋಡಿ ನಾವಿವತ್ತು ನಾಶ ಮಾಡಿದ್ರೆ ಮುಂದಿನ ಒಂದು ನೂರು ವರ್ಷಗಳ ನಂತರ ಬರುವಂಥ ಒಂದು ತಲೆಮಾರು ಇರ್ತಾರಲ್ಲ ಅವರು ಒಂದು ಕುಡಿಯಲು ಒಳ್ಳೆಯ ಯೋಗ್ಯವಾದ ನೀರು ಸಹ ಸಿಗೋದಿಲ್ಲ ಇವತ್ತು ಫ್ಲೋರೈಡ್ ಯುಕ್ತ ನೀರು ಸಾವಿರದ ಸಾವಿರದ ಎಂಟುನೂರು ಅಡಿಗಳ ಕೆಳಗೆ ಫ್ಲೋರೈಡ್ ಯುಕ್ತ ನೀರು ಸಿಗ್ತಾ ಇದೆ ಮುಂದೆ ಅಂತರ್ಜಲವೇ ನಶಿಸಿ ಹೋಗುವಂಥ ಕಾಲವು ಮುಂದೆ ಬರುವಂಥದ್ದು ಸಾ ಸಾಧ್ಯತೆಗಳು ತುಂಬ ಇದೆ ಮತ್ತು ಒಳ್ಳೆಯ ಶುದ್ಧವಾದ ಗಾಳಿ ಸಹ ಸಿಗೋದಿಲ್ಲ ಮುಂದೊಂದು ಒಂದು ಐವತ್ತು ಅರವತ್ತು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಅಥವಾ ಈ ದೇಶದಲ್ಲಿ ಶುದ್ಧವಾದ ಗಾಳಿ ಸಹ ಸಿಗೋದು ಅನುಮಾನವಾಗಿದೆ ಇವತ್ತು ಸಹ ದೆಹಲಿಯಲ್ಲಿ ಬಹಳ ವಿಷಪೂರಿತವಾದಂತಹ ಧೂಳಿನ ಕಣಗಳಿಂದ ಕೂಡಿರುವಂತಹ ಧೂಳು ಮತ್ತು ವಾಯು ಮಾಲಿನ್ಯ ಕೂಡಿರುವಂತಹ ಒಂದು ಗಾಳಿಯನ್ನು ಅಲ್ಲಿ ಸೇವಿಸ್ತಾ ಇದ್ದಾರೆ ಅಲ್ಲಿ ದಿನನಿತ್ಯ ಎಷ್ಟೋ ನಿಮಿಷಗಳ ಕಾಲ ಅವರ ಆಯುಷ್ ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ ಆದ್ದರಿಂದ ಇನ್ನೊಂದು ಒಂದು ಕೆಲವೇ ವರ್ಷಗಳಲ್ಲಿ ವಾಯು ಮತ್ತು ಜಲದಿಂದಾಗಿ ಮನುಷ್ಯರು ಸಹ ಅಳುವಿನಂಚಿಗೆ ಹೋಗುವಂಥ ಸ್ಥಿತಿ ಬರುತ್ತೆ ಮುಂದೆ ಯುದ್ಧಗಳಾದರೆ ನೀರು ಮತ್ತು ಗಾಳಿಗಾಸ್ಕರ ನಿದ್ದೆ ಯುದ್ಧ ಯುದ್ಧ ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ ಯಾಕಂದರೆ ಇವತ್ತು ನೀರಿಗಾಗಿ ಅಷ್ಟು ಆಹಾಕಾರ ಉಂಟಾಗಿದೆ ಶುದ್ಧ ಗಾಳಿಯು ಸಹ ಸಿಗ್ತಾಯಿಲ್ಲ ಇವತ್ತೇನಾಗ್ತಾ ಇದೆ ಎಲ್ಲೋ ಹರಿಯಾಣದಲ್ಲಿ ನಾವು ಬೆಂಕಿ ಹಚ್ಚಿ ಕೂಳೆ ಸುಟ್ಟರೆ ಮುಂದೆ ದೆಹಲಿಯಲ್ಲಿರುವಂಥ ವಾಸಿಗಳು ತುಂಬ ಕಷ್ಟಪಡಬೇಕಾಗುತ್ತೆ ಯಾವುದೇ ಯಾವುದೋ ದೇಶದಲ್ಲಿ ಬರುವಂತಹ ಅಣು ಬಾಂಬ್ ಆಗ್ಬೋದು ಅಥವಾ ಬಾಂಬ್ ಆಗ್ಬೋದು ಅಥವಾ ಅಲ್ಲಿ ಸುಡುವಂತಹ ತ್ಯಾಜ್ಯ ಪದಾರ್ಥಗಳ ಒಂದು ವಾಯುಮಾಲಿನ್ಯ ನೊಂದೇಶಕ್ಕೆ ತಟ್ಟಬೋದು ಹಾಗಾಗಿ ನಾವು ಕಾಡನ್ನು ಕಡಿಯದ ರೀತಿಯಲ್ಲಿ ಕಾಪಾಡಬೇಕಾಗತ್ತೆ ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂಥ ಹಲವಾರು ಉದಾಹರಣೆಗಳನ್ನು ಕಾಣಬಹುದಾಗಿದೆ ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯಗಳನ್ನು ಎಲ್ಲಿ ಬೇಕಾದರೂ ಬರೆಯಬಹುದು ಇವರು ಹೇಳ್ತಾ ಇದ್ದಾರೆ ಕೃಪಾಕರ ಸೇನಾನಿಯವರು ನೋಡಿ ನಮ್ಮ ದೇಶದಲ್ಲಿ ಆಗಿರುವಂಥ ಒಂದು ಉದಾಹರಣೆ ಅಷ್ಟೆ ನೋಡಿ ಕೈಗಾರ ಕೈಗ ಅಣು ವಿದ್ಯುತ್ ತಗೊಳ್ಳಿ ರಾಯಚೂರಲ್ಲಿ ಅಣು ವಿದ್ಯುತ್ತು ಈ ರೀತಿ ನಮ್ಮ ದೇಶದಲ್ಲಿ ಅನೇಕ ಕಡೆ ಅಣು ವಿದ್ಯುತ್ ಸ್ಥಾವರಗಳನ್ನು ಮಾಡಿದ್ದಾರೆ ದೊಡ್ಡ ದೊಡ್ಡ ಕಾರ್ಖಾನೆಗಳ ಒಂದು ಕೇಂದ್ರ ಪ್ರದೇಶಗಳನ್ನು ಮಾಡಿದ್ದಾರೆ ಅಲ್ಲಿ ಎಲ್ಲ ಸಹ ಅರಣ್ಯಗಳು ತುಂಬ ಮಟ್ಟಿಗೆ ನಾಶವನ್ನು ಹೊಂದಿದೆ ಮತ್ತು ಅದರಿಂದ ಬರುವಂತಹ ಈ ಶಾಖೋತ್ಪನ್ನ ಘಟಕಗಳಿಂದ ಬರುವಂತಹ ವಾಯು ಸಹ ಭಾಳ ಮಲಿನಗೊಂಡಿರುತ್ತೆ ಇವತ್ತು ನಮ್ಮ ದೇಶದ ಸರ್ಕಾರ ಅಭಿವೃದ್ಧಿಯ ಹೆಸರಲ್ಲಿ ಇಂಥ ಅನೇಕ ಯೋಜನೆಗಳನ್ನು ಮಾಡ್ತಾ ಬಂದಿದೆ ಆದರೆ ಸರ್ಕಾರವಾಗಲಿ ಇದನ್ನು ಗಮನಿಸ್ತಾ ಇಲ್ಲ ಏನು ದೂರದೃಷ್ಟಿ ಮತ್ತು ಒಳನೋಟಗಳನ್ನು ಗಮನಿಸಬೇಕು ಯಾಕಂದರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡೋ ಮುಂಚೆ ಇದರಿಂದ ಏನು ಪರಿಣಾಮ ಆಗುತ್ತೆ ದೇಶಕ್ಕೆ ಮತ್ತು ಸಮಾಜಕ್ಕೆ ಅನ್ನೋದನ್ನ ಗಮನ ಇಟ್ಟು ಮಾಡಬೇಕಾಗುತ್ತೆ ಇವತ್ತು ಕೇವಲ ಒಂದು ನಿರುದ್ಯೋಗ ಸಮಸ್ಯೆಯನ್ನು ಅಳಿಸಲು ಈ ಎಲ್ಲ ಕಾರ್ಯಗಳನ್ನು ಈ ಸರ್ಕಾರವು ಸಹ ಶಾಮೀಲಾಗಿದೆ ಅಂತ ಹೇಳ್ಬೋದಾಗಿದೆ ಯಾಕಂದರೆ ವಿದೇಶಿ ಕಂಪನಿಗಳಿಗೆ ದೇಶೀಯ ಕಂಪನಿಗಳಿಗೆ ತುಂಬ ಬೇಕಾದಂತಹ ಭೂಮಿಯನ್ನು ಬೆಲೆ ಬಾಳುವ ರೈತ ಭೂಮಿಯನ್ನು ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ಕೃಷಿ ಮಾಡಲು ಸಹ ಭೂಮಿ ಸಿಗ ಸಿಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಒಳ್ಳೆಯ ಫಲವತ್ತಾದ ಭೂಮಿಗಳು ಸಹ ನಾಶವಾಗ್ತಾಯಿದೆ ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು ಮಲಿನಗೊಳದ ಗಾಳಿ ಸ್ವಚ್ಛ ಸಮುದ್ರ ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು ನಾವು ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕು ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ ನಾವು ಇವತ್ತು ಈ ಸ್ಥಿತಿಯಲ್ಲಿದ್ದೀರಿ ಕೊನೆಯ ಪಕ್ಷ ನಾವು ಮುಂದಿನ ಪೀಳಿಗೆ ಮುಂದಿನ ತಲೆಮಾರಿನವರಿಗೆ ಏನು ಇದ್ರೂ ಪರವಾಗಿಲ್ಲ ಕೊನೆಯ ಪಕ್ಷವಾಗಿ ನಾವು ಸ್ವಚ್ಛಂದವಾಗಿರುವಂಥ ಆಕಾಶವನ್ನು ಕೊಡಬೇಕು ಸ್ವಚ್ಛವಾಗಿರುವಂಥ ಗಾಳಿಯನ್ನು ಅವ್ರಿಗೆ ಬಿಟ್ಟು ಹೋಗಬೇಕು ಒಳ್ಳೆಯ ಅಂತರ್ಜಲ ಮತ್ತು ನೀರನ್ನು ಸಹ ಅವ್ರಿಗೆ ನಾವು ಬಿಟ್ಟು ಇವತ್ತು ನದಿಗಳನ್ನಾಗಲಿ ಸಮುದ್ರವನ್ನಾಗಲಿ ಮಲಿನಗೊಳಿಸದೆ ಸ್ವಚ್ಛವಾಗಿ ಅವ್ರಿಗೆ ಬಿಟ್ಟು ಹೋಗುವಂಥ ಕಾರ್ಯವನ್ನು ಇಂದಿನ ಜನಾಂಗ ಮುಂದಿನ ಜನಾಂಗಕ್ಕೆ ಕೊಡುವಂಥ ಅತ್ಯಂತ ಬೆಲೆ ಬಾಳುವ ಕಾಣಿಕೆಯಾಗಿದೆ ಇದು ನಾವು ಮಾಡಬೇಕಾದಂಥ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯ ಅಂತ ಈ ಲೇಖಕರು ಹೇಳ್ತಾರೆ ಯಾಕಂದರೆ ನಾವು ಖಂಡಿತ ನಾವು ಇವತ್ತು ಜಲ ಜಲಮೂಲಗಳನ್ನು ಅರಣ್ಯಗಳನ್ನು ನಾಶ ಮಾಡಿದ್ದೇ ಆದಲ್ಲಿ ಮುಂದಿನ ಜನಾಂಗ ನಮ್ಮನ್ನು ಖಂಡಿತ ಶಪಿಸ್ತೇ ಇರಲ್ಲ ಖಂಡಿತ ಶಪಿಸುತ್ತೆ ಮತ್ತು ಅವರು ಅನೇಕ ರೀತಿಯ ರೋಗಗಳಿಂದ ಕೂಡುತ್ತಾರೆ ನೋಡಿ ಇವತ್ತು ಅದರನ್ನು ಸ ಯಾವುದೇ ಒಂದು ಮಲಿನವಾಗಿರುವಂಥ ನೀರನ್ನು ಮತ್ತು ಗಾಳಿಯನ್ನು ನಾವು ಸೇವಿಸದೇ ಆದಲ್ಲಿ ನಮ್ಮ ದೇಹದಲ್ಲಿರುವಂತಹ ಒಂದು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಅಥವಾ ಅಸಮತೋಲನ ಉಂಟಾಗುತ್ತೆ ಮುಂದಿನ ಪೀಳಿಗೆಯವರು ಇದರಿಂದ ಘನಘೋರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಈ ವಿಷಯುಕ್ತ ವಿಷಕಾರಿ ಭೂಮಿಯಲ್ಲೂ ಆಗ್ಬೋದು ಜಲದಲ್ಲಾಗ್ಬೋದು ಗಾಳಿಯಲ್ಲಾಗ್ಬೋದು ಈ ವಿಷಕಾರಿ ಪದಾರ್ಥಗಳು ಸೇರಿದ್ದೇ ಆದಲ್ಲಿ ಮುಂದೆ ಒಂದು ದೊಡ್ಡ ಒಂದು ಪರಿಸ್ಥಿತಿಯನ್ನು ದೇಶ ಅಥವಾ ಪ್ರಪಂಚ ಎದುರಿಸಬೇಕಾಗುತ್ತೆ ಹಾಗಾಗಿ ಈ ಲೇಖಕರ ಒಂದು ಕಳಕಳಿ ಇಷ್ಟೇ ನಾವೆಲ್ಲರೂ ಸಹ ಮುಂದಿನ ಜನಾಂಗಕ್ಕೆ ಸ್ವಚ್ಛವಾಗಿರುವಂತಹ ಪರಿಸರವನ್ನು ಬಿಟ್ಟು ಹೋಗೋಣ ಸ್ವಚ್ಛವಾಗಿರುವಂತಹ ಗಾಳಿಯನ್ನು ಬಿಟ್ಟು ಹೋಗೋಣ ಮತ್ತು ಆ ಕಾಡನ್ನು ಉಳಿಸಿ ಹೋಗೋಣ ಮುಂದಿನ ಜನಾಂಗದವರು ಸಹ ನಮ್ಮಂತೆ ಸಂತೋಷವಾಗಿ ಅವರು ಸಹ ಮುಂದಿನ ಜನಾಂಗಕ್ಕೆ ಬಿಡಬೇಕು ಈ ಆಶಯದೊಂದಿಗೆ ಈ ಲೇಖನವನ್ನು ಕೃಪಾಕರ ಸೇನಾನಿಯವರು ಬರೆದಿದ್ದಾರೆ ಮುಖ್ಯವಾಗಿ ಈ ಒಂದು ಪಠ್ಯದ ಈ ಲೇಖನದ ಒಂದು ನೀತಿಯನ್ನು ಗಮನಿಸ್ಬೇಕಂದ್ರೆ ಮಕ್ಕಳೇ ನಾವು ಈ ದಿನ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಪೇಪರನ್ನು ಬಿಸಾಡ್ತೀರಿ ಆ ಪ್ಲಾಸ್ಟಿಕ್ ಪೇಪರ್ನ ಇವತ್ತು ಕೋತಿಗಳು ದನಗಳು ಕುರಿಗಳು ತಿಂತಾಯಿದೆ ಅವು ಸಹ ಸಾವಿಗೆ ಇದೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳು ಸಹ ಇವತ್ತು ಜೀವ ಸಂಕುಲಗಳನ್ನು ನಾಶ ಮಾಡ್ತಾ ಇದೆ ನೋಡಿ ಯಾವುದೇ ಒಂದು ನಗರದಲ್ಲಿ ನೋಡಿ ಎಲ್ಲರ ಮನೆಯ ಕಸಗಳನ್ನು ಒಂದು ಬದಿಗೆ ಎಸ್ದುಬಿಡ್ತಾರೆ ಆ ಹಸುಗಳು ಅಮಾಯಕ ಹಸುಗಳು ಬಂದು ತಿಂತವೆ ಆ ಅವು ಸಾಯ್ತವೆ ಅದೇ ರೀತಿ ಮೂಕ ಪ್ರಾಣಿಗಳು ಇವತ್ತು ಏನಾಗ್ತಾ ಇದೆ ನಾವು ಬಿಸಾಕುವಂಥ ಪ್ಲಾಸ್ಟಿಕ್ಕಲ್ಲಿರುವಂಥ ಆಹಾರಕ್ಕಾಗಿ ಆ ಪ್ಲಾಸ್ಟಿಕ್ ಸಮೇತ ತಿಂತಾಯಿದೆ ಅದೇ ರೀತಿ ನಾವು ಬಿಡುವಂಥ ವಿಷಕಾರಿ ಕಾರ್ಖಾನೆಗಳ ಆ ಮಲಿನ ನೀರು ಕೆರೆಗಳು ಸೇರ್ತಾಯಿದೆ ಇವತ್ತು ಕೆರೆಗಳಲ್ಲಿ ಕರಗಿರುವ ಆಮ್ಲಜನಕ ಕಡಿಮೆಯಾಗಿ ಆ ಮೀನುಗಳೆಲ್ಲ ಸಾಯ್ತಾ ಇದೆ ನಾವು ಮನುಷ್ಯರು ಎಷ್ಟು ದುರಾಸೆಯಿಂದ ಇರ್ತೀರಂದರೆ ಆ ಮೀನುಗಳನ್ನು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಬದುಕಲು ಸಹ ನಾವು ಇಲ್ಲ ಆ ಪ್ರಾಣಿಗಳ ಮೂಕ ಪ್ರಾಣಿಗಳನ್ನೂ ಸಹ ನಾವು ವಿಷಕಾರಿ ವಸ್ತುಗಳನ್ನ ಎಸ್ತು ಅವುಗಳನ್ನು ತಿನ್ನುವಂತೆ ಮಾಡ್ತಿದ್ದೀರಿ ಮಕ್ಕಳೇ ನಾವು ಜೀವನದಲ್ಲಿ ಏನು ಮಾಡದೇ ಇದ್ರೂ ಪರವಾಗಿಲ್ಲ ಮುಂದಿನ ಜನಾಂಗ ನಮ್ಮನ್ನು ಶಪಿಸ್ಬಾರ್ದು ಅದಕ್ಕಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮರಗಳನ್ನು ನೆಡೋಣ ನೀರನ್ನು ಮಿತವಾಗಿ ಬಳಸೋಣ ಯಾವುದೇ ರೀತಿಯ ಮಲಿನ ಮಾಡದಂತೆ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕು ಹಾಗಾಗಿ ಸ್ವಚ್ಛ ಪರಿಸರ ಬಿಟ್ಟು ದೇಶವನ್ನು ನಾವು ಬೆಳೆಸಬೇಕಾಗಿದೆ ಹಾಗಾಗಿ ಈ ಒಂದು ಈ ಕಥೆಯ ಮೂಲ ಉದ್ದೇಶವೇ ಅರಣ್ಯವನ್ನು ಸಂರಕ್ಷಿಸುವುದಾಗಿದೆ ಈ ಅರಣ್ಯವನ್ನು ಸಂರಕ್ಷಿಸಿದ್ದಾದಲ್ಲಿ ಮಳೆ ಬರುತ್ತೆ ಮಳೆ ಬಂದರೆ ಬೆಳೆ ಬರುತ್ತೆ ಬೆಳೆ ಬಂದರೆ ಜನ ಬಹಳ ಸಂತೋಷವಾಗಿ ಬದುಕ್ತಾರೆ ಹಾಗಾಗಿ ಅರಣ್ಯವನ್ನು ನಾವು ಬೆಳೆಸೋಣ ಅರಣ್ಯವನ್ನು ರಕ್ಷಿಸೋಣ ನೋಡಿ ಈ ಪಠ್ಯ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೇವೆ ಈ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಬೇಕಾಗುತ್ತೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈ ವಾಲ್ಪರೈಗೆ ಒದಗಿದ ಸಮಸ್ಯೆಗಳೇನು ನೋಡಿ ಅಂತಾರಾಷ್ಟ್ರೀಯ ವಿಚಾರ ಬಂದಾಗ ಗಮನಿಸಬೇಕು ನಿಮ್ಗೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಚಹಾ ಗಿಡಗಳಿಗೆ ಅಥವಾ ಭಾರತ ದೇಶದಿಂದ ರಫ್ತಾಗ್ತಿದ್ದ ಚಹಾಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಆ ಬೇಡಿಕೆ ಕಡಿಮೆ ಆದಾಗ ಅನಿವಾರ್ಯವಾಗಿ ಆ ಕೈಗಾರಿಕೋದ್ಯಮಗಳು ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ತಾರೆ ಮತ್ತು ನಮ್ಮ ದೇಶದ ಚಹಾಗೆ ಬೇಡಿಕೆ ಕಡಿಮೆ ಆಗುತ್ತೆ ಹಾಗಾಗಿ ಅಲ್ಲಿನ ಕಾರ್ಮಿಕರು ಸಹ ಕೆಲಸದಿಂದ ಆಚೆ ಹೋಗಬೇಕಾಗುತ್ತೆ ಯಂತ್ರೀಕರಣ ಮಾಡ್ತಾರೆ ಆ ಯಂತ್ರೀಕರಣದಿಂದಾಗಿ ಅನೇಕ ಕಾರ್ಮಿಕರು ಬೀದಿಗೆ ಬರ್ತಾರೆ ಈ ಎಲ್ಲ ಅಂಶಗಳನ್ನ ಇದಕ್ಕೆ ನೀವು ಉತ್ತರವನ್ನು ಬರೀಬೇಕು ಬಾಲದ ಕೋತಿಗಳು ಮತ್ತು ಹಾಡು ಅಕ್ಕಿಗಳಾದ ಹಾಡು ಅಕ್ಕಿಗಳಿಗಾದ ಅನಾನುಕೂಲಗಳಾವು ವಿವರಿಸಿ ಮುಖ್ಯವಾಗಿ ಎರಡು ಪ್ರಾಣಿಗಳನ್ನು ಪಕ್ಷಿಗಳನ್ನು ತಂದಿದ್ದಾರೆ ಒಂದು ಸಿಂಹಬಾರದ ಕೋತಿ ಎರಡನೇದಾಗಿ ವಿಜಿಲಿಂಗ್ ಥ್ರಶ್ ಇದಕ್ಕಾದಂತಹ ನೋವು ಕಷ್ಟ ಆ ಪರಿಸರದ ವಿನಾಶದಿಂದ ಅವೇನು ಕಷ್ಟವನ್ನು ಅನುಭವಿಸ್ತು ಅನ್ನೋದನ್ನ ಆ ಅಂಶಗಳ ಆಧಾರದಲ್ಲಿ ನೀವು ಬರೀಬೇಕಾಗುತ್ತೆ ಮುಖ್ಯವಾಗಿ ಸಿಂಹಬಾರದ ಕೋತಿಗಳು ಅರಣ್ಯ ನಾಶದಿಂದ ಇವತ್ತು ಕೇವಲ ಎರಡು ಸಾವಿರಕ್ಕೆ ಇಳಿದಿರುವಂಥ ಅಂಶವನ್ನು ಇಟ್ಕೊಂಡು ಮತ್ತು ಆಡು ಹಕ್ಕಿಗಳಿಗೆ ಬೇಕಾದಂಥ ಸ್ವಚ್ಛಂದ ನೀರು ಇವತ್ತು ಅಲ್ಲಿ ಸಿಗ್ತಾ ಇಲ್ಲ ಆ ಜರಿಗಳ ಆ ಚರಂಡಿಗಳಾಗಿ ಅರಿತಾ ಇದೆ ಈ ಆ ಅಂಶಗಳನ್ನ ಇಟ್ಕೊಂಡು ಈ ಎರಡನೇ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ ಇನ್ನು ಮೂರನೇ ಪ್ರಶ್ನೆ ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ನೋಡಿ ಅಭಿವೃದ್ಧಿ ಅಂದಾಗ ಈ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಚಹಾ ತೋಟದ ಚಹಾ ತೋಟ ಮತ್ತು ಚಹಾ ಕಾರ್ಖಾನೆಗಳಿಗೆ ಸಂಬಂಧಿಸಿದ್ದಾಗಿರುತ್ತೆ ಹಾಗಾಗಿ ವಾಲ್ಪರೆ ಅರಣ್ಯ ಮುಂಚೆ ಹೇಗಿತ್ತು ಆ ಅರಣ್ಯ ಆ ಚಹಾ ತೋಟಗಳು ಮತ್ತು ಆ ಕಾರ್ಖಾನೆಗಳು ಬಂದ ನಂತರ ಏನು ಪರಿಸ್ಥಿತಿ ಬಂತು ಆ ಪರಿಸ್ಥಿತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಚಹಾದ ಬೇಡಿಕೆ ಕುಸಿತಿದ್ದು ಮತ್ತು ಕಾರ್ಮಿಕರು ಅದರಿಂದ ಆಚೆ ಬಂದಿದ್ದು ಮತ್ತು ಇಷ್ಟೆಲ್ಲ ಘಟನೆಗಳ ಜೊತೆಯಲ್ಲಿ ಆ ಅರಣ್ಯನಾಶದಿಂದಾಗಿ ಸಿಂಹಬಾಲದ ಕೋತಿಗಳು ಮತ್ತು ವಿಜಲಿಂಗ್ ಥ್ರೆಶ್ ಆಗ್ಬೋದು ಇನ್ನೂ ಕೆಲವು ಪ್ರಾಣಿ ಪಕ್ಷಿಗಳು ಯಾವ ರೀತಿ ಅಲ್ಲಿನ ಪರಿಸ್ಥಿತಿಯಿಂದ ವಿನಾಶದ ಹಂಚಿಗೆ ಹೋದು ಎಂಬ ಎಲ್ಲ ಅಂಶಗಳನ್ನ ಇಟ್ಕೊಂಡು ಚರ್ಚಿಸಬೇಕಾಗುತ್ತೆ ಮಕ್ಕಳೇ ಧನ್ಯವಾದಗಳು ಜೈ ಸಾಯಿರಾಮ್